ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಮ್ಮೆ ತೇಜಸ್ವಿನಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಒಂದು ಸೂಪರಾಗಿರೋ ರೆಸಿಪಿ, ಅದೇ ಬೇಳೆ ರಸಂ, ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಬೇಕಾಗುವಂತಹ ಪದಾರ್ಥಗಳು: 2 ಟೊಮ್ಯಾಟೊ ತೊಗೊಂಡಿದ್ದೀನಿ, 1 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 10-15 ಮೆಣಸನ್ನ ಚಚ್ಚಿಟ್ಕೊಂಡಿದ್ದೀನಿ, 1-2 ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ 1 ನಿಂಬೆಹಣ್ಣಿನ ಗಾತ್ರದಷ್ಟು, ಆಮೇಲೆ 1 ಕಪ್ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ 1/4 ಟೀಸ್ಪೂನ್ ಆಗೋಷ್ಟು. ಈಗ ಒಂದು ಪಾತ್ರೆನ ಕಾಯಿಸ್ಕೊಳ್ಳೋಣ. ಪಾತ್ರೆ ಕಾದಮೇಲೆ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ 1 ಕಡ್ಡಿಯಷ್ಟು. ಎಲ್ಲನೂ ಸಿಡಿದಾದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ 1-30 ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು. ಟೊಮೊಟೊ ಮೆತ್ತಗಾದ್ರೇ ರಸಂ ಚೆನ್ನಾಗಿರುತ್ತೆ. ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಚಚ್ಚಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ 1-30 ಸೆಕೆಂಡ್ ಓರ್ಕೊಳ್ಳಿ. ಆಮೇಲೆ ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹುಣಸೆಹಣ್ಣು ಕಿವುಚಿ ರಸನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಇದು ಬೇಯಬೇಕು. ಚೆನ್ನಾಗಿ ಹುಣಸೆಹಣ್ಣು, ಟೊಮೊಟೊ ಎಲ್ಲ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈಗ ಕುದಿತಾ ಇದೆ ಚೆನ್ನಾಗಿ. ಈಗ ನಾವು ಬೇಯಿಸಿಟ್ಕೊಂಡಿರುವಂತಹ ಬೇಳೆನ ಅದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡಿದ್ದೀನಿ, ಅಂದರೆ ಚೆನ್ನಾಗಿ ಮಸ್ತಿದ್ದೀನಿ. ಅದನ್ನು ಅದಕ್ಕೆ ಸೇರಿಸ್ಕೊಂಡು ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಸ್ವಲ್ಪ ಕುದಿಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ 1/4 ಟೀಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳಿ ಮೇಲೆ ಹಾಗೆ. ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡಿ. ಈಗ ಇದು ಚೆನ್ನಾಗಿ ಕುದಿಬೇಕು. ನೀವು ಮೊದಲೇ ಬೇಳೆಯೆಲ್ಲ ಬೇಯಿಸಿಟ್ಕೊಂಡ್ಬಿಟ್ರೆ ಈ ರಸಮನ್ನ ಜಸ್ಟ್ 5 ನಿಮಿಷದೊಳಗೆ ಮಾಡ್ಕೊಂಬಿಡ್ಬೋದು ನಾವು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಬೇಳೆ ರಸಮು, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಈಗ ಕುದಿತಾ ಇದೆ ಬೇಳೆ ರಸಮು. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾವು ಚಚ್ಚಿಟ್ಕೊಂಡಿರ್ತೀವಲ್ಲ ಮೆಣಸು, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ 1-2 ಕುದಿ ಬರಬೇಕದು. ನೋಡಿ, ಚೆನ್ನಾಗಿ ಕುದ್ದಿದೆ ಈ ರಸಮನ್ನ. ಚೆನ್ನಾಗಿ ಕುದಿಸಿದ್ರೇ ಇದು ಚೆನ್ನಾಗಿರೋದು. ಬೇಳೆ ರಸಮು ತುಂಬಾ ಚೆನ್ನಾಗಿರುತ್ತೆ. ಮೇಲುಗಡೆ 1 ಸ್ಪೂನ್ ಕೊನೆಯಲ್ಲಿ ತುಪ್ಪ ಹಾಕಿಬಿಟ್ರೆ ಇದಕ್ಕೆ ಆಹಾ ಎಂಥ ಸೂಪರಾಗಿರುತ್ತೆ ಗೊತ್ತಾ ಇದು. ನೋಡಿ, ಇಷ್ಟೇ ಬೇಳೆ ರಸಮು. ಇದನ್ನು ನೀವು ಒಂದ್ಸಲ ಮಾಡಿ ನೋಡಿ, ಪದೇ ಪದೇ ಮಾಡಿಕೊಂಡು ತಿನ್ನಬೇಕು ಅನಿಸುತ್ತೆ ಈ ರಸಮನ್ನ. ಅಷ್ಟು ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ. ಯಾವುದೇ ಥರ ಖಾರ ರುಬ್ಬೋ ಹೋಗಿಲ್ಲ, ಏನಿಲ್ಲ, ಜಸ್ಟ್ ಬೇಳೆ ಬೇಯಿಸ್ಕೊಂಡ್ಬಿಟ್ರೆ 10 ನಿಮಿಷಕ್ಕೆ ರೆಡಿ ಆಗೋವಂಥ ಸಿಂಪಲ್ ರಸಮು. ಆದರೆ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ. ಈ ರಸಮನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.